ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ರಾಷ್ಟೀಯ ವೈದ್ಯಕೀಯ ಆಯೋಗ ಕಾಯ್ದೆಗೆ ಖಾಸಗಿ ವೈದ್ಯರ ಆಕ್ರೋಶ. ಆಸ್ಪತ್ರೆಗಳಲ್ಲಿ ಓಪಿಡಿ ಸೇವೆ ಬಂದ್ ಮಾಡಿ ಪ್ರತಿಭಟನೆ. ಐಎಂಎ ನೇತೃತ್ವದಲ್ಲಿ ಡಿಸಿ ಮೂಲಕ ಪ್ರಧಾನಿಗೆ ಮನವಿ ಪತ್ರ. ಪವರ್ ಗ್ರಿಡ್ ದೌರ್ಜನ್ಯ ವಿರುದ್ಧ ರೈತರ ಸಿಟ್ಟು. ಪರಿಹಾರ ನೀಡಿದ ನಂತರ ಗ್ರಿಡ್ ಸ್ಥಾಪಿಸಿ, ಮಾಗಡಿಯಲ್ಲಿ ರೈತರ ಪ್ರತಿಭಟನೆ. ದೇವರಾಯನ ದುರ್ಗ ನಾಮದ ಚಿಲುಮೆಯಲ್ಲಿ ಪರಿಸರ ಪಾವಿತ್ರ ರಕ್ಷಿಸಿ. ಅರಣ್ಯದಲ್ಲಿ ಮದ್ಯ ಮಾಂಸ ಪುಂಡಾಟಿಕೆಗೆ ಕಡಿವಾಣ ಹಾಕಿ ಹಿಂದೂ ಸಾಮ್ರಾಟ್ ಸೇನೆ ಜಿಲ್ಲಾಡಳಿತಕ್ಕೆ ಒತ್ತಾಯ. ವಾರ್ತೆಗಳ ವಿವರ. ರಾಷ್ಟೀಯ ವೈದ್ಯಕೀಯ ಆಯೋಗ ಕಾಯ್ದೆ ವಿರುದ್ಧ ತುಮಕೂರಿನಲ್ಲಿ ಖಾಸಗಿ ವೈದ್ಯರು ಓಪಿಡಿ ಸೇವೆ ಬಂದ್ ಮಾಡಿ ಪ್ರತಿಭಟಿಸಿದರು. ಡಿಸಿ ಮೂಲಕ ಪ್ರಧಾನಮಂತ್ರಿಗೆ ಮನವಿ ಪತ್ರ ಸಲ್ಲಿಸಿದರು. ಕೇಂದ್ರ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿರುವ ರಾಷ್ಟೀಯ ವೈದ್ಯಕೀಯ ಆಯೋಗ ಕಾಯ್ದೆಯ ವಿರುದ್ಧ ದೇಶಾದ್ಯಂತ ಖಾಸಗಿ ವೈದ್ಯರು ತಮ್ಮ ಆಸ್ಪತ್ರೆಗಳ ಓಪಿಡಿ ಸೇವೆ ಬಂದ್ ಮಾಡಿ ಪ್ರತಿಭಟಿಸಿದರು. ತುಮಕೂರಿನಲ್ಲೂ ಖಾಸಗಿ ಆಸ್ಪತ್ರೆ ಓಪಿಡಿ ಸೌಕರ್ಯ ಬಂದ್ ಮಾಡಿ ವೈದ್ಯರು ಮುಷ್ಕರ ನಡೆಸಿದರು. ಹೀಗಾಗಿ ಖಾಸಗಿ ಆಸ್ಪತ್ರೆಗಳಲ್ಲಿ ತುರ್ತು ಚಿಕಿತ್ಸೆ, ಒಳರೋಗಿಗಳ ಚಿಕಿತ್ಸೆ ಹೊರತಾಗಿ ವೈದ್ಯರು ಹೊರರೋಗಿಗಳ ಆರೋಗ್ಯ ತಪಾಸಣೆ ಮಾಡಲಿಲ್ಲ. ಇದರಿಂದ ರೋಗಿಗಳು ಪರದಾಡುವಂತಾಯಿತು. ಅಂತಹವರು ಸರ್ಕಾರಿ ಆಸ್ಪತ್ರೆ ವೈದ್ಯರನ್ನು ಆಶ್ರಯಿಸಬೇಕಾಯಿತು. ಹೀಗಾಗಿ ತುಮಕೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಂದಿನ ದಿನಗಳಿಗಿಂತ ಶನಿವಾರ ರೋಗಿಗಳ ಸಂಖ್ಯೆ ಹೆಚ್ಚಾಗಿತ್ತು. ಸರ್ಕಾರಿ ಆಸ್ಪತ್ರೆ ವೈದ್ಯರು ಆರೋಗ್ಯ ಸಿಬ್ಬಂದಿ ಶನಿವಾರ ಸೇವೆಗೆ ರಜೆ ಪಡೆಯದಂತೆ ಸರ್ಕಾರ ಆದೇಶ ಮಾಡಿತ್ತು. ಎಲ್ಲಾ ವೈದ್ಯರು ಆರೋಗ್ಯ ಸಿಬ್ಬಂದಿ ಸೇವೆಯಲ್ಲಿದ್ದರು ಹಾಗೂ ಹಲವೆಡೆ ಹೆಚ್ಚುವರಿ ಅವಧಿಯ ಕಾರ್ಯನಿರ್ವಹಿಸಿದರು. ತುಮಕೂರು ಆಸ್ಪತ್ರೆಯಲ್ಲಿ ರೋಗಿಗಳ ತಪಾಸಣೆಗೆ ತೊಂದರೆಯಾಗದಂತೆ ಆಸ್ಪತ್ರೆ ಆಡಳಿತ ವರ್ಗ ಹಾಗೂ ವೈದ್ಯರು ಸಹಕರಿಸಿದರು. ತಮ್ಮ ಆಸ್ಪತ್ರೆಗಳ ಓಪಿಡಿ ಸೇವೆ ಸ್ಥಗಿತಗೊಳಿಸಿದ ತುಮಕೂರಿನ ಖಾಸಗಿ ವೈದ್ಯರು ಐಎಂಎ ಪದಾಧಿಕಾರಿಗಳ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಡಿಸಿ ಮೂಲಕ ಪ್ರಧಾನಮಂತ್ರಿಗೆ ಮನವಿ ಪತ್ರ ಸಲ್ಲಿಸಿ ಕರಾಳ ರಾಷ್ಟೀಯ ವೈದ್ಯಕೀಯ ಆಯೋಗ ಕಾಯ್ದೆ ಜಾರಿಗೆ ತರಬಾರದು ಎಂದು ಒತ್ತಾಯಿಸಿದರು. ಅಮಾನವೀಯ ಕರಾಳವಾದ ರಾಷ್ಟೀಯ ವೈದ್ಯಕೀಯ ಆಯೋಗ ಕಾಯ್ದೆ ಜಾರಿಗೆ ತರುವ ಮೂಲಕ ಕೇಂದ್ರ ಸರ್ಕಾರ ವೈದ್ಯ ಸಮುದಾಯದ ಮೂಲಭೂತ ಹಕ್ಕನ್ನು ಕಸಿದುಕೊಳ್ಳುತ್ತಿದೆ. ಪ್ರಜಾಪ್ರಭುತ್ವ ವಿರೋಧಿ ಸರ್ವಾಧಿಕಾರಿ ಧೋರಣೆ, ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳ ವೈದ್ಯಕೀಯ ಶಿಕ್ಷಣಕ್ಕೆ ಎಳೆಯುವ ಬರೆ, ಅರೆಬರೆ ಜ್ಞಾನದ 6 ತಿಂಗಳು ತರಬೇತಿ ಪಡೆದ ಅಲೋಪತಿ ಜ್ಞಾನ ತುರುಕುವ ಈ ಕಾಯ್ದೆಯ ಧ್ಯೇಯ ರೋಗಿಗಳಿಗೆ ಪ್ರಾಣಾಂತಕ ಎಂದು ಖಾಸಗಿ ವೈದ್ಯರು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯ ಸರ್ಕಾರಗಳ ಅಧಿಕಾರ ಮೊಟಕುಗೊಳಿಸಿ ಕೇಂದ್ರ ಸರ್ಕಾರದ ಸಾರ್ವಭೌಮತ್ವದ ಪ್ರದರ್ಶನದ ಪ್ರಯತ್ನವಾಗಿದೆ. ವೈದ್ಯಕೀಯ ಶಿಕ್ಷಣದ ಮಾದರಿಯನ್ನು ಪ್ರಸ್ತುತಪಡಿಸುವ ತಜ್ಞರ ಬದಲಿಗೆ ರಾಜಕೀಯ ಪುಡಾರಿಗಳ ಸಂಸ್ಥೆ ನಿರ್ಮಿಸುವ ಹುನ್ನಾರ ಇದಾಗಿದೆ ಎಂದು ಹಿರಿಯ ತಜ್ಞ ವೈದ್ಯ ಡಾ ಟಿಎನ್ ಶಶಿಧರ್ ಟೀಕಿಸಿದರು. ವೈದ್ಯನಾಗಬೇಕೆಂಬ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳ ಕನಸು ಭಗ್ನಗೊಳಿಸಿ ಹಣವಂತರಿಗೆ ರತ್ನಗಂಬಳಿ ಹಾಸುವ ಕೇಂದ್ರ ಸರ್ಕಾರದ ನಿಲುವು ಖಂಡನಾರ್ಹ. ಇಂತಹ ಕಾಯ್ದೆ ಹಿಂತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿ ಹೋರಾಟ ನಡೆದಿದೆ. ಇಂದು ಸಾಂಕೇತಿಕ ಹೋರಾಟ ಹಮ್ಮಿಕೊಂಡಿದ್ದು ಸರ್ಕಾರ ಕಾಯ್ದೆ ಹಿಂಪಡೆಯದಿದ್ದರೆ ದೇಶಾದ್ಯಂತ ಖಾಸಗಿ ವೈದ್ಯರು ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಡಾಕ್ಟರ್ ಶಶಿಧರ್ ಹೇಳಿದರು. ಇವರಿಗೆ ಒಂದು ಮೇಲ್ನೋಟಕ್ಕೆ ಡಾಕ್ಟರ್ ಅಂತ ಅವ್ರಿಗೆ ಕೊಟ್ರೆ ಈಗಾಗಲೇ ನಾಟಿ ವೈದ್ಯರಿಂದ ನಕಲಿ ವೈದ್ಯರಿಂದ ಪರಿಣಾಮ ಅನುಭವಿಸ್ತಿದ್ದಾರೆ ಹಳ್ಳಿಗಳಲ್ಲಿ. ಪಾಪ ಅಮಾಯಕ ಸಾರ್ವಜನಿಕರ ಬಲಿ ತೆಗೆದುಕೊಳ್ಳುತ್ತೆ ಈ ಕಾಯ್ದೆ ಅಂತ ನಾವು ಇದನ್ನ ಖಂಡಿಸ್ತೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ MBBS ಅನ್ನ 5.5 ವರ್ಷ ಓದಿದಂಥ ವಿದ್ಯಾರ್ಥಿಗಳು ಮತ್ತೆ ಎಕ್ಸಿಟ್ ಎಕ್ಸಾಮ್ ಮತ್ತು ಲೈಸೆನ್ಸ್ ಎಕ್ಸಾಮ್ ಅವರು ಮತ್ತೆ ಓದಿ ಮತ್ತೆ ಅದನ್ನು ಪಾಸ್ ಮಾಡಿದ್ರಷ್ಟೇ ನಾವು ಡಿಗ್ರಿ ಕೊಡ್ತೀವಿ. ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಆಗಲಿ ಅಥವಾ ಪ್ರತಿ ರಾಜ್ಯದ ಕೌನ್ಸಿಲ್ಗಳು ಅವ್ರು ರಿಜಿಸ್ಟರ್ ಮಾಡಬೇಕಾದ್ರೆ ಮತ್ತೊಂದು ಎಕ್ಸಾಮ್. ಇದು ಇದೇ ರೀತಿ ಯಾಕೆ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿಲ್ಲ, ಯಾಕೆ ಲಾಯರಲ್ಲಿಲ್ಲ? ಸೊ ಇದು ಒಂದು ಈ ವಿದ್ಯಾರ್ಥಿಗಳ ಮೇಲೆ ಈಗಾಗಲೇ ಅವರ ಒತ್ತಡದಿಂದ ಅವರು ವಿದ್ಯಾಭ್ಯಾಸ ಮಾಡ್ತಾ ಇರೋ ಜೊತೆಯಲ್ಲಿ ಈ NMC ಎಕ್ಸಿಟ್ ಎಕ್ಸಾಮ್ ಅನ್ನೋದು ಬೇಡ. ಹಾಗೆ ಪ್ರತಿ ರಾಜ್ಯದಲ್ಲಿ ಪ್ರತಿಯೊಬ್ಬ ಒಂದು ವೈದ್ಯಕೀಯ ಸಂಸ್ಥೆ ಏನಿದೆ, ಭಾರತೀಯ ವೈದ್ಯಕೀಯ ಸಂಸ್ಥೆ, ಎಲ್ಲಾ ರಾಜ್ಯದ ರೆಪ್ರೆಸೆಂಟೇಟಿವ್ಸ್. ಐಎಂಎ ಜಿಲ್ಲಾಧ್ಯಕ್ಷ ಡಾ ಸುರೇಶ್ ಬಾಬು, ಉಪಾಧ್ಯಕ್ಷ ಡಾ ವಿಪಿ ಮಹೇಶ್, ಕಾರ್ಯದರ್ಶಿ ಡಾ ಶ್ರೀನಾಥ್, ಡಾ ರವಿಶಂಕರ್ ಮತ್ತಿತರರು ಜಿಲ್ಲಾಧಿಕಾರಿ ಮೂಲಕ ಪ್ರಧಾನಮಂತ್ರಿಗೆ ಮನವಿ ಪತ್ರ ಸಲ್ಲಿಸಿದರು. ಪರಿಹಾರ ನೀಡಿದ ನಂತರ ಪವರ್ ಗ್ರಿಡ್ ಕಾಮಗಾರಿ ಆರಂಭಿಸಿ ಎಂದು ಒತ್ತಾಯಿಸಿ ಮಾಗಡಿಯಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ಎ
765 ಕೆವಿ ಸಾಮರ್ಥ್ಯದ ಪವರ್ ಗ್ರಿಡ್ ವಿದ್ಯುತ್ ಲೈನ್ ತಮಿಳುನಾಡಿನಿಂದ ಮಾಗಡಿ ತುಮಕೂರು ಮಾರ್ಗವಾಗಿ ಮಾದುಕಿರಿಗೆ ರೈತರ ಜಮೀನಿನಲ್ಲಿ ಹಾದು ಹೋಗುತ್ತಿದ್ದು ಪವರ್ ಗ್ರಿಡ್ ಕಂಪನಿಯವರು ಯಾವುದೇ ಪರಿಹಾರ ನೀಡಿಲ್ಲ ಎಂದು ಮಾಗಡಿಯಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ಪವರ್ ಗ್ರಿಡ್ ಕಂಪನಿಯವರು ರೈತರ ಜಮೀನುಗಳಲ್ಲಿರುವ ಮರ ಗಿಡ ಕಡಿದು ವಿದ್ಯುತ್ ಮಾರ್ಗ ಮಾಡುತ್ತಿದ್ದಾರೆ. ಆದರೆ ರೈತರಿಗೆ ಇದುವರೆಗೂ ಯಾವುದೇ ಪರಿಹಾರ ನೀಡಿಲ್ಲ. ನಮ್ಮ ರೈತರ ಸ್ಪಂದನೆಗೆ ಕ್ಷೇತ್ರದ ಶಾಸಕರು ಸೇರಿದಂತೆ ಯಾವೊಬ್ಬ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂದು ಮಾಗಡಿ ಬಳಿಯ ದೊಡ್ಡಸೋಮನಹಳ್ಳಿ, ತೇಗಳರಪಾಳ್ಯ ಹಾಗೂ ಸುತ್ತಮುತ್ತಲ ನೂರಾರು ರೈತರು ಪವರ್ಗ್ರಿಡ್ ಸಂಸ್ಥೆಯ ವಿರುದ್ದ ಹಾಗೂ ಇಂಧನ ಸಚಿವರು ಸರ್ಕಾರದ ವಿರುದ್ದ ಪ್ರತಿಭಟನೆ ನಡೆಸಿದರು. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ತಾಲೂಕು ದಂಡಾಧಿಕಾರಿ ಶಿವಕುಮಾರ್ ಹಾಗೂ ರಾಜಸ್ವ ನಿರೀಕ್ಷಕರ ರೈತರ ಮನವೊಲಿಸಲು ಮುಂದಾದರು. ಆದರೆ ಇದ್ಯಾವುದಕ್ಕೂ ಜಾಗದ ರೈತರು ನಮಗೆ ಬರಬೇಕಾದ ಪರಿಹಾರ ನೀಡಿ ಕಾಮಗಾರಿ ಮಾಡಿ ಎಂದು ಬಿಗಿಪಟ್ಟು ಹೇಳಿದರು. ಈ ವೇಳೆ ರೈತ ರಾಜಣ್ಣ ಮಾತನಾಡಿ, ನಮ್ಮ ಜಮೀನುಗಳ ಮೇಲೆ 750 ಕೆವಿ ವಿದ್ಯುತ್ ತಂತಿ ಹಾದು ಹೋಗುತ್ತಿದೆ. ಕಾಮಗಾರಿಗೂ ಮುಂಚೆ ಪರಿಹಾರದನ್ನ ನೀಡುತ್ತೇವೆಂದು ಜಮೀನು ಒಪ್ಪಂದ ಮಾಡಿಕೊಂಡು ಯಾವುದೇ ಪರಿಹಾರ ನೀಡದೆ ಏಕಾಏಕಿ ಕಾಮಗಾರಿ ನಡೆಸುತ್ತಿದ್ದಾರೆ. ಇದನ್ನ ಪ್ರಶ್ನಿಸಲು ಮುಂದಾದರೆ ಪವರ್ಗ್ರಿಡ್ ಇಂಜಿನಿಯರ್ಸ್ಗಳು ಗೂಂಡ ವರ್ತನೆ ತೋರುತ್ತಿದ್ದಾರೆ. ಗ್ರಾಮದ ರೈತರಿಗೆಲ್ಲ ತೊಂದರೆಯಾಗಿದ್ದು ಶಾಸಕರ ಗಮನಕ್ಕೆ ತಂದರೂ ನಮ್ಮ ಸಹಾಯಕ್ಕೆ ಮುಂದಾಗುತ್ತಿಲ್ಲ. ರೈತರ ಪ್ರಾಣ ಹೋದರೂ ಸರಿ, ಪರಿಹಾರ ನೀಡದೆ ಪವರ್ಗ್ರಿಡ್ ಲೈನ್ ಅಳವಡಿಸಲು ಬಿಡೋಲ್ಲ ಎಂದರು. ನಾವು ಎಂಎಲ್ಎ ಗಮನಕ್ಕೆಲ್ಲ ತಗೊಂಡೋಗಿದ್ರು, ನಮ್ಮ ಪರಿಹಾರ ಹಿಂಗಾಯ್ತೆ, ನಮ್ಮ ಕಷ್ಟ ಅಂತ ಹೇಳಿದ್ರು. ಯಾವುದೇ ಕಾರಣಕ್ಕೂ ನಮಗೆ ಎಂಎಲ್ಎ ಆಗಲಿ, ಇನ್ನೊಬ್ಬರಾಗಲಿ, ರಾಜಕಾರಣಿಗಳು, ರೈತರ ಸಂಘದ ಮುಖಂಡರಾಗಲಿ ಯಾರೂ ಬಂದಿಲ್ಲ. ನಾವು ಈಗ ರೈತರುಗಳು ಇಷ್ಟೆಲ್ಲ ಕಷ್ಟದಲ್ಲಿದ್ದೀವಿ ಅಂದರೆ ಇನ್ಯಾರು ಬರ್ತಾರೆ ನಮಗೆ ಪರಿಹಾರ ನಮ್ಗೆ ಕಲಿಸೋಕ್ಕೆ ಹೇಳಿ, ಇನ್ಯಾರು ನಾವು ನಮ್ಮ ಕಷ್ಟ ಕೇಳಕ್ಕೆ ಯಾರು ಬರ್ತಾರೆ? ಒಂದು ವೇಳೆ ಇವರು ಪರಿಹಾರ ಕೊಡಲಿಲ್ಲ ಅಂದರೆ ನೀವು ಮುಂದಿನ ಪ್ರತಿಭಟನೆ ಹೇಗಿರುತ್ತೆ ಸರ್? ಪವರ್ ಲೈನ್ ಯಾವುದೇ ಕಾರಣಕ್ಕೂ ನಮ್ಮ ಜಿಲ್ಲೆ ನೇಣು ಹಾಕೊಂಡು ಸತ್ತೋದ್ರು ನಾವು ಎತ್ತಿಸಲ್ಲ. ರೈತರುಗಳಿಗೆ ಭಾರಿ ಅನ್ಯಾಯ ಆಯ್ತದೆ, ಅದರಿಂದ ನಾವು ಯಾವುದೇ ಕಾರಣಕ್ಕೂ ಲೈನ್ ಎತ್ತಿಸಲ್ಲ. ನಮ್ಗೇನ್ ಬರಬೇಕು ಪರಿಹಾರ ಅದು ಬರಲಿ. ರೈತರ ಸಮಸ್ಯೆ ಆಲಿಸಿದ ತಹಸೀಲ್ದಾರ್ ಶಿವಕುಮಾರ್ ಮಾತನಾಡಿ, ರೈತರು ಹಾಗೂ ಟೆಂಡರ್ ಪಡೆದ ಪವರ್ಗ್ರಿಡ್ ಸಂಸ್ಥೆಯ ವಿರುದ್ದ ಹಣಕಾಸಿನ ವಿಚಾರದಲ್ಲಿ ಸಣ್ಣಪುಟ್ಟ ತೊಂದರೆಗಳಾಗಿ ರೈತರು ಕಾಮಗಾರಿಗೆ ಅಡ್ಡಿಪಡಿಸಿದ್ರು. ರೈತರಲ್ಲಿ ಯಾವೊಂದು ದಾಖಲಾತಿ ಕೊರತೆ ಇದೆ? ರೈತರ ಮನವೊಲಿಸಿ ಕಾಮಗಾರಿಗೂ ಮುಂಚೆಯೇ ದಾಖಲಾತಿ ಪರಿಶೀಲಿಸಿ ಪರಿಹಾರ ನೀಡುವಂತೆ ಗುತ್ತಿಗೆದಾರರಿಗೆ ತಿಳಿಸಿದ್ದೇವೆ ಎಂದರು. ಸಣ್ಣಪಟ್ಟ ವಿಚಾರಗಳಲ್ಲಿ ರೈತರಿಗೂ ಮತ್ತು ಸಂಸ್ಥೆ ಏನಿದೆ ಪವರ್ ಗ್ರಿಡ್ ಸಂಸ್ಥೆ ಅದಕ್ಕೂ ಸ್ವಲ್ಪ ಪೇಮೆಂಟ್ ವಿಚಾರದಲ್ಲಿ ಸಮಸ್ಯೆ ಆಗಿತ್ತು. ಅದನ್ನು ನಾವು ಈಗ ಸ್ಥಳ ಪರಿಶೀಲನೆ ಮಾಡಿದ್ವಿ. ರೆಕಾರ್ಡ್ಗಳನ್ನು ಅವರು ರೈತರು ಹಾಜರುಪಡಿಸಿದ ತಕ್ಷಣ ಅವ್ರು ಪೇಮೆಂಟ್ ಕೊಡೋದಕ್ಕೆ ಅವರು ರೆಡಿ ಇದ್ದಾರೆ. ಆ ರೀತಿ ನಾವು ಅವರಿಗೆ ಪವರ್ ಗ್ರಿಡ್ ಸಂಸ್ಥೆ ಏನಿಲ್ಲಿ ಅಧಿಕಾರಿಯಾಗಿ ಬಂದರೆ ಚಂದ್ರಕಾಂತ್ ಅವ್ರಿಗೂ ಸೂಚನೆ ಕೊಟ್ಟಿದ್ವಿ. ರೈತರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಅವ್ರಿಗೇನು ಪೇಮೆಂಟ್ ಇದೆ ಜಮೀನಿರ್ಬೋದು ಬೆಳೆದಿರ್ಬೋದು ಮತ್ತೆ ಜಮೀನಲ್ಲಿ ಬರ್ತಕ್ಕಂತ. ಒಟ್ಟಾರೆ ರೈತರ ಮೇಲೆ ನಿರಂತರ ದೌರ್ಜನ್ಯ ನಡೆಯುತ್ತಲೇ ಇದೆ. ಪವರ್ಗ್ರಿಡ್ ಕಂಪನಿ ಜೊತೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತುಕತೆ ನಡೆಸಿ ಪರಿಹಾರ ಕೊಡಿಸ್ತಾರಾ ಇಲ್ಲ ರೈತರ ತಾಳ್ಮೆ ಕೆಣಕುತ್ತಾರಾ ಕಾದ್ ನೋಡಬೇಕಿದೆ. ತುಮಕೂರು ಬಳಿ ದೇವರಾಯನ ದುರ್ಗ ನಾಮದ ಚಿಲುಮೆಯಲ್ಲಿ ಮಾಂಸ ಮದ್ಯ ಸೇವನೆಗೆ ಕಡಿವಾಣ ಹಾಕಬೇಕು ಎಂದು ಹಿಂದೂ ಸಾಮ್ರಾಟ್ ಸೇನೆ ಅಧ್ಯಕ್ಷ ಅತುಲ್ ಕುಮಾರ್ ಸಬರ್ವಾಲ್ ಒತ್ತಾಯಿಸಿದ್ದಾರೆ. ಪ್ರವಾಸಿಗರ ನೆಚ್ಚಿನ ತಾಣ, ಐತಿಹಾಸಿಕ ಎನ್ನೆಲೆಯುಳ್ಳ ನಾಮದ ಚಿಲುಮೆ ಮದ್ಯ ಮಾಂಸ ಸೇವನೆಯ ಅಡ್ಡೆಯಾಗಿದ್ದು ಇದನ್ನು ರಕ್ಷಿಸಬೇಕು ಎಂದು ಹಿಂದೂ ಸಮ್ರಾಟ್ ಧರ್ಮಸೇನೆಯ ಅತುಲ್ ಕುಮಾರ್ ಸಬರ್ವಾರ್ಲ್ ಒತ್ತಾಯಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಶ್ರೀರಾಮಚಂದ್ರ ಬಂದು ಹೋದ ಹಿನ್ನೆಲೆ ಹೊಂದಿರುವ ನಾಮದ ಚಿಲುಮೆಯನ್ನ ಅನೇಕರು ಮೋಜು ಮಾಸ್ತಿಗಾಗಿ ಬಳಸುತ್ತಿದ್ದಾರೆ. ಎಲ್ಲಿಗೆ ಮಾಂಸ ಮದ್ಯ ತಂದು ಸೇವನೆ ಮಾಡುವ ಮೂಲಕ ಐತಿಹಾಸಿಕ ಸ್ಥಳದ ಪಾವಿತ್ರತೆ ಹಾಳು ಮಾಡುತ್ತಿದ್ದಾರೆಂದು ತಿಳಿಸಿದರು. ದೇವರಾಯನ ದುರ್ಗ ನಾಮದ ಚಿಲುಮೆಯಿಂದ ಅಕ್ರಮ ಚಟುವಟಿಕೆಗಳ ತಾಣವೆನಿಸಿದೆ. ಎಲ್ಲಿಗೆ ಆಗಮಿಸುವ ಕಪಲ್ಸ್ಗಳನ್ನ ತಡೆಯಬೇಕಾದ ಪೊಲೀಸರು ಅವರಿಂದ ಹಣ ಪಡೆದು ಅನೈತಿಕ ಚಟುವಟಿಕೆಗೆ ಅವಕಾಶ ನೀಡುತ್ತಿದ್ದಾರೆ. ಈ ಬಗ್ಗೆ ಎಷ್ಟೋ ಬಾರಿ ಪೊಲೀಸ್ ಇಲಾಖೆಗೆ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ ಎಂದು ದೂರಿದರು. ಸರ್ಕಾರ ದೇವಾಲಯಗಳ ಅಭಿವೃದ್ದಿಗೆ ಮುಂದಾಗುತ್ತಿಲ್ಲ. ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಒಳಪಡುವ ದೇವಾಲಯಗಳನ್ನು ವ್ಯಾಪಾರೀಕರಣಕ್ಕೆ ಬಳಕೆ ಮಾಡಲಾಗುತ್ತಿದೆ. ದೇವಾಲಯಗಳಲ್ಲಿನ ಪವಿತ್ರತೆ ಹಾಳು ಮಾಡುವ ಮೂಲಕ ಹಿಂದೂ ಧರ್ಮಕ್ಕೆ ಅಪಚಾರ ಮಾಡಲಾಗುತ್ತಿದೆ.
ಬೇರೆ ಧರ್ಮಗಳ ದೇವಾಲಯಗಳಿಲ್ಲದ ಕಟ್ಟುಪಾಡು ನಮ್ಮ ಹಿಂದೂ ಧರ್ಮಗಳ ದೇವಾಲಯಗಳ ಮೇಲೆ ಹಾಕುತ್ತಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ನೀವು ನಮ್ಮ ದೇವಾಲಯಗಳನ್ನ ವ್ಯಾಪಾರೀಕರಣಕ್ಕೋಸ್ಕರ ನೀವು ಬಳಸ್ತಾ ಇದ್ದೀರಾ. ಇವತ್ತು ಪಕ್ಕದಲ್ಲಿರ್ತಕ್ಕಂಥ ತುಮಕೂರು ಜಿಲ್ಲೆಯ ಒಂದು ಪವಿತ್ರವಾದ ಒಂದು ಬೆಟ್ಟದ ತಪ್ಪಲಲ್ಲೇನಿದೆ ದೇವರಾಯನ ದುರ್ಗ, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಅಲ್ಲಿ ಹೋದರೆ ಒಂದು ಶುದ್ಧವಾದ ವಾತಾವರಣ ಇದೆ, ಒಂದು ಸುಂದರವಾದ ಪ್ರಕೃತಿ ಇದೆ. ಆದರೆ ಪೊಲೀಸ್ ಇಲಾಖೆ ಶಾಮೀಲಾಗಿದೆ ಅಂತ ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ. ಅಲ್ಲಿರ್ತಕ್ಕಂಥ ಪೊಲೀಸ್ನವರು 100-200 ರೂಪಾಯಿ ತಗೊಂಡು ಏನು ಕಪಲ್ಸ್ ಹುಡುಗ ಹುಡುಗಿ ಹೋಗ್ತಾರೆ, ಪೊದೆಗಳಲ್ಲಿ ಹೋಗ್ಲಿಕ್ಕೆ ಸಹಕಾರ ಮಾಡ್ತಾ ಇದ್ದಾರೆ. ನಾನೇ ಮೊನ್ನೆ ತಾನೇ ಪ್ರಶ್ನೆ ಮಾಡಿ ಪೊಲೀಸ್ನವ್ರ ಜೊತೆ ಜಗಳ ಮಾಡಿಕೊಂಡು ಬಂದಿದ್ದೀನಿ. ಯಾಕಿದು ಒಂದು ಪವಿತ್ರತೆಯನ್ನು ಒಂದು ಪರಿಸರವನ್ನು ಉಳಿಸಬೇಕು, ಅನಾಚಾರಕ್ಕೆ ನೀವೇ ಹೆಡೆ ಮಾಡಿ ಕೊಡ್ತಾ ಇದ್ದೀರಾ. ಅಲ್ಲಿ ಇಸ್ಪಿಟ್ ಆಡ್ತಾ ಇದ್ದಾರೆ ಅಂದರೆ ನೀವು ಯಾಕೆ ಕ್ರಮ ತಗೊಳ್ತಾ ಇಲ್ಲ? ಗುಂಪು ಗುಂಪುಗಳಾಗಿ ಹೋಗಿ ಇಸ್ಪಿಟ್ ಆಡ್ತಾ ಇದ್ದಾರೆ ಆ ಒಂದು ವನರಾಶಿಯಲ್ಲಿ. ಇದನ್ನು ನಾವು ಪ್ರಶ್ನೆ ಮಾಡಲಿಕ್ಕೆ ಹೋದರೆ ಸರ್ಕಾರಗಳು ನೀನಿಗೆ ಯಾರು, ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ನೀನ್ಯಾರು ಕೇಳಲಿಕ್ಕೆ ಅಂತಾರೆ? ಒಬ್ಬ ನಾಗರಿಕನಾಗಿ, ಒಬ್ಬ ಧರ್ಮ ರಕ್ಷಕನಾಗಿ, ಒಬ್ಬ ಭಾರತೀಯ ಪ್ರಜೆಯಾಗಿ ನನಗೆ ಆ ಹಕ್ಕಿಲ್ಲ ಅನ್ನೋದಾದರೆ ನಾನು ಭಾರತೀಯನ? ಹಾಗಾಗಿ ನನಗೆ ತುಂಬ ನೋವಿದೆ, ಯಾಕೆ ನಾನೊಬ್ಬ ಧರ್ಮ ರಕ್ಷಕ. ಸೇನೆಯ ಪದಾಧಿಕಾರಿ ಪ್ರದೀಪ್ ಸುದ್ದಿಗೋಷ್ಠಿಯಲ್ಲಿದ್ದರು. ಕುಣಿಗಲ್ನಲ್ಲಿ ಹಡಪದ ಅಪ್ಪಣ ಜಯಂತಿ ಗೊಂದಲಕ್ಕೆ ಕಾರಣವಾಯಿತು, ಕಾರ್ಯಕ್ರಮಕ್ಕೆ ತಮ್ಮನ್ನು ಕಡೆಗಣಿಸಲಾಗಿದೆ ಎಂದು ಸವಿತಾ ಸಮಾಜದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಶಿವಶರಣ ಹಡಪದ ಅಪ್ಪಣ್ಣ ಜಯಂತಿ ಕಾರ್ಯಕ್ರಮದ ಆಚರಣೆ ವೇಳೆಯಲ್ಲಿ ಸವಿತಾ ಸಮಾಜದ ಬಾಂಧುಗಳನ್ನ ತಾಲೂಕು ಆಡಳಿತ ಕಡೆಗಣಿಸಿ ಜನಾಂಗದ ಭಾವನೆಗೆ ಧಕ್ಕೆ ತಂದಿದೆ ಎಂದು ಆರೋಪಿಸಿ ಕುಣಿಗಲ್ ತಾಲೂಕು ಕಚೇರಿಯಲ್ಲಿ ನಡೆಯುತ್ತಿದ್ದ ಕಾರ್ಯಕ್ರಮದ ವೇಳೆ ಸವಿತಾ ಸಮಾಜದ ಮುಖಂಡರು ಶಾಸಕರ ಮುಂದೆಯೇ ತಹಸೀಲ್ದಾರ್ ಅವರನ್ನ ತರಾಟೆಗೆ ತೆಗೆದುಕೊಂಡು ವಾಗ್ವಾದ ನಡೆಸಿದರು. ಶಿವಶರಣ ಹಡಪದ ಅಪ್ಪಣ್ಣ ಜಯಂತಿ ಕಾರ್ಯಕ್ರಮ ಶಾಸಕ ಡಾ ರಂಗನಾಥ್ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿತ್ತು. ಕಸಬಾ ಅಧ್ಯಕ್ಷ ಕೃಷ್ಣಪ್ಪ ಪ್ರಾಸ್ತಾವಿಕ ಭಾಷಣ ಮಾಡುವ ವೇಳೆ ವೇದಿಕೆ ಪ್ರವೇಶಿಸಿದ ಸವಿತಾ ಸಮಾಜದ ಜಿಲ್ಲಾ ಪ್ರತಿನಿಧಿ ರಾಜ್ಯ ಖಜಾಂಚಿ ನಾರಾಯಣ್ ಹಾಗೂ ಇತರರು ಸವಿತಾ ಸಮಾಜದವರನ್ನ ಕಡೆಗಣಿಸಿ ತಾಲೂಕು ಆಡಳಿತ ಕಾರ್ಯಕ್ರಮ ಮಾಡುತ್ತಿದೆ. ಸಮಾಜದಲ್ಲಿ ತುಳಿತಕ್ಕೊಳಗಾದ ಸಮಾಜವನ್ನು ಗುರುತಿಸಿ ಸರ್ಕಾರ ಶಿವಶರಣ ಹಡಪದ ಅಪ್ಪಣ್ಣ ಜಯಂತಿ ಆಚರಣೆಗೆ ಮುಂದಾಗಿದ್ದು ಇಡೀ ಜಿಲ್ಲೆಯಲ್ಲಿ ಸಮಾಜದ ಬಾಂಧವರೊಂದಿಗೆ ಚರ್ಚೆ ನಡೆಸಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ತಾಲೂಕಿನಲ್ಲಿ ಸೌಜನ್ಯಕ್ಕೂ ಕರೆದು ಮಾತನಾಡಿಲ್ಲ, ಇದು ಜನಾಂಗಕ್ಕೆ ಮಾಡಿದ ಅವಮಾನ. ಇಂತಹ ನಡವಳಿಕೆ ಖಂಡನೀಯ ಎಂದು ತಹಸೀಲ್ದಾರ್ ಮತ್ತು ಶಾಸಕರೊಂದಿಗೆ ವಾಗ್ವಾದ ನಡೆಸಿದರು. ಸಭೆಯಲ್ಲಿದ್ದ ಕೆಲ ಮುಖಂಡರು ವೇದಿಕೆ ಕಾರ್ಯಕ್ರಮ ನಡೆಯುವಾಗ ಈ ರೀತಿ ವರ್ತನೆ ಸರಿಯಿಲ್ಲ ಎಂದು ಆಕ್ಷೇಪಿಸಿದಾಗ ಮತ್ತಷ್ಟು ಗೊಂದಲದ ವಾತಾವರಣ ಉಂಟಾಯಿತು. ಶಾಸಕ ಡಾ ರಂಗನಾಥ್ ಮಧ್ಯ ಪ್ರವೇಶಿಸಿ ಎಲ್ಲ ಜನಾಂಗದವರನ್ನ ಗೌರವಿಸಲಾಗುತ್ತಿದೆ, ಯಾರನ್ನ ಕಡೆಗಣಿಸುವ ಪ್ರಶ್ನೆಯಿಲ್ಲ, ಸಮಸ್ಯೆ ಅಹವಾಲು ಸಲ್ಲಿಸಲು ಸೂಕ್ತ ಮಾರ್ಗ ಇದೆ, ಈ ರೀತಿ ಜೋರು ಧ್ವನಿಯಲ್ಲಿ ಮಾತನಾಡುವುದು ತರವಲ್ಲ, ನಿಮ್ಮ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗುವುದು ಎಂದರು. ಎಲ್ಲೋ ಒಂದ್ ಕಡೆ ಆ ವ್ಯತ್ಯಾಸನ ನನ್ನ ಗಮನಕ್ಕೆ ತರ್ತಾ ಇದ್ದೀನಿ. ಈಗ ನಾನು ಅಧಿಕಾರಿಗಳು ಎಕ್ಸ್ಪ್ಲನೇಷನ್ ಕೇಳ್ತಾ ಇದ್ದೀನಿ. ಅವ್ರು ಏನ್ ಹೇಳ್ತಾ ಇದ್ದಾರೆ, ಸರ್ಕಾರದಿಂದ ಬರುವಂತಹ ಆಜ್ಞೆನ ಪಾಲಿಸಬೇಕಾದ ದಂಡಾಧಿಕಾರಿಗಳ ಕರ್ತವ್ಯ. ಅವರಿಗೆ ಬಂದಿರುವಂತದ್ದು ಶಿವಶರಣರ ಒಂದು ಜಯಂತಿನ ಮಾಡಬೇಕು. ಆ ಜಯಂತಿನ ಮಾಡಬೇಕಾದ ಉದ್ದೇಶದಲ್ಲಿ ಇವತ್ತು ಒಂದು ಭಕ್ತಪೂರ್ವವಾಗಿ ನಾವು ಹಡಪದ ಅಪ್ಪಣ್ಣನ ಜಯಂತಿ ಮಾಡ್ತಾ ಇರುವಂತದ್ದು ಕಾರ್ಯಕ್ರಮ ತಪ್ಪೇನಿಲ್ಲ. ನೀವು ಹೇಳ್ತಿರೋ ವಾದ ಏನು, ನಾವು ಇದನ್ನ ನಮ್ಮ ತಹಸೀಲ್ದಾರ್ ನಾಗರಾಜ್, ಪುರಸಭೆ ಉಪಾಧ್ಯಕ್ಷ ಅರುಣ್ ಕುಮಾರ್, ಪ್ರೊಬೇಷನರಿ ಎಸಿ ಆಕಾಶ್, ಮುಖಂಡರಾದ ವರದರಾಜು ರಾಮಣ್ಣ ಇತರರು ಇದ್ದರು. ಗ್ರಹಣ ದಿನದಂದು ಗುರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಬಂದ್ ಮಾಡಲಾಗಿತ್ತು. ಭಕ್ತರಿಲ್ಲದೆ ಗುರವನಹಳ್ಳಿ ಬಿಕೋ ಎನ್ನುತ್ತಿತ್ತು. ನಿತ್ಯ ಭಕ್ತರಿಂದ ತುಂಬಿ ತುಳುಕುತ್ತಿದ್ದ ಗೌರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನವನ್ನು ಗ್ರಹಣ ಪ್ರಯುಕ್ತ ಶುಕ್ರವಾರ ಮುಚ್ಚಲಾಗಿತ್ತು. ಶುಕ್ರವಾರವೇ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೆಚ್ಚು ಭಕ್ತರು ಬರ್ತಾರೆ, ಆ ದಿನ ವಿಶೇಷ ಪೂಜೆ ಇರುತ್ತದೆ. ಈ ಬಾರಿ ಶುಕ್ರವಾರ ಗ್ರಹಣ ಇದ್ದ ಕಾರಣ ಮಧ್ಯಾಹ್ನದ ಪೂಜೆ ಮುಗಿಸಿ 12:30ಕ್ಕೆ ದೇವಸ್ಥಾನದ ಬಾಗಿಲು ಮುಚ್ಚಲಾಯಿತು. ಮಾರನೇ ದಿನ ಬಾಗಿಲು ತೆರೆದು ಪೂಜಾ ಕೈಂಕರ್ಯ ಮುಂದುವರೆಸಲಾಗಿದೆ. ಗ್ರಹಣ ಪ್ರಯುಕ್ತ ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನ ತೆರೆದಿರುವುದಿಲ್ಲ, ಪೂಜೆ ಇರುವುದಿಲ್ಲ ಎಂದು ದೇವಸ್ಥಾನ ಸಮಿತಿ ಮೊದಲೇ ಪ್ರಚಾರ ಮಾಡಿತ್ತು. ಗೊತ್ತಿಲ್ಲದವರು ಬಂದು ದೇವಸ್ಥಾನ ದರ್ಶನ ಮಾಡಲಾಗದೆ ನಿರಾಶೆ ಅನುಭವಿಸಿದರು. ಬಂದವರು ದೇವಸ್ಥಾನದ ಬಾಗಿಲಿಗೆ ಕೈಮುಗಿದು ಹೋಗುತ್ತಿದ್ದರು. ಗೊರವನಹಳ್ಳಿಯಲ್ಲಿ ದಿನ ಜನ ಜಂಗುಳಿ ಸಹಜ.
ಆದರೆ ದೇವಸ್ಥಾನ ಮುಚ್ಚಿದ ದಿನ ಇಡೀ ಊರಲ್ಲಿ ಬಿಕು ಎನ್ನುವ ವಾತಾವರಣ. ನೇತದ ವ್ಯಾಪಾರ ವಹಿವಾಟು ನಡೆಯಲಿಲ್ಲ. ತಿಪ್ಪಟೂರಿನಲ್ಲಿ ತಾಲೂಕು ಆಡಳಿತದಿಂದ ಶರಣ ಹಡಪದ ಅಪ್ಪಣ ಜಯಂತಿಯನ್ನು ಆಚರಿಸಲಾಯಿತು. ತಿಪ್ಪಟೂರಿನಲ್ಲಿ ತಾಲೂಕು ಆಡಳಿತದಿಂದ ಶರಣ ಹಡಪದ ಅಪ್ಪಣ್ಣ ಜಯಂತಿ ಆಚರಣೆಯಾಯಿತು. ಶಾಸಕ ಬಿಸಿ ನಾಗೇಶ್ ಅಪ್ಪಣ್ಣ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಸಮಾಜದ ದಾರಿ ತಪ್ಪಿಸಿದಾಗ ಸರಿದಾರಿಗೆ ತರುವ ಕೆಲಸವನ್ನ ದಾರ್ಶನಿಕರು ಮಾಡಿದ್ದಾರೆ. ಅವರಲ್ಲಿ ಶರಣ ಅಪ್ಪಣ್ಣ ಕೂಡ ಇದ್ದರು. ಭಾವೈಕ್ಯತೆ ಸೌಹಾರ್ದತೆ ಸಮಾಜ ನಿರ್ಮಾಣಕ್ಕೆ ಅಪ್ಪಣ್ಣರ ವಿಚಾರಧಾರೆಗಳು ಪ್ರಸ್ತುತವಾಗಿವೆ ಎಂದು ಹೇಳಿದರು. ಇಷ್ಟು ಸಾವಿರಾರು ವರ್ಷಗಳು ಸಂಸ್ಕಾರಿತ ಸಮಾಜವಾಗಿ ಯಾಕಾಯ್ತು ಅಂತ ನಾವೇನಾದ್ರೂ ಇತಿಹಾಸಕ್ಕೆ ಹೋದ್ರೆ ಅದಕ್ಕಿಂತವರೆಲ್ಲರೂ ಕಾರಣ ಆಗ್ತಾರೆ. ಹೆಜ್ಜೆಜ್ಜಲ್ಲಿ ಸಮಾಜವನ್ನ ದಾರಿ ತರಬೇಕು, ಮನುಷ್ಯನ ಬದುಕಿಗೆ ಅರ್ಥ ಕಲ್ಪಿಸಬೇಕು, ಮನುಷ್ಯನ ಕಲ್ಪನೆಯನ್ನ ಮತ್ತೊಮ್ಮೆ ಸಮಾಜದಲ್ಲಿ ಇಡಬೇಕು ಅನ್ನೋದಕ್ಕೆ ಅನೇಕರು ಪ್ರಯತ್ನ ಮಾಡಿದ್ದಾರೆ. ಉಪವಿಭಾಗಾಧಿಕಾರಿ ಕೃಷ್ಣಮೂರ್ತಿ, ತಹಸೀಲ್ದಾರ್ ಡಾ ಮಂಜುನಾಥ್, ಎಒ ಕ್ಷೀರಾಕ್ಷರಿ, ಸವಿತಾ ಸಮಾಜದ ಅಧ್ಯಕ್ಷ ಮುತ್ತುರಾಜ್, ಗೋವಿಂದರಾಜು ಮೊದಲಾದವರು ಭಾಗವಹಿಸಿದರು. ಹುಳಿಯಾರು ಬಳಿ ಕೆಂಕೆರೆ ಗ್ರಾಮಕ್ಕೆ ಜಿಲ್ಲಾ ಪಂಚಾಯಿತಿ ಸಿಇಒ ಎಕೆ ಜಾಯ್ ಭೇಟಿ ನೀಡಿ ಸಮಸ್ಯೆ ಪರಿಶೀಲಿಸಿದರು. ಗ್ರಾಮದ ಸ್ವಚ್ಛತೆ ಕಾಪಾಡಲು ಸೂಚಿಸಿದರು. ಉದ್ಯೋಗ ಖಾತ್ರಿ ಹಣಕ್ಕಾಗಿ ಗ್ರಾಮ ಪಂಚಾಯಿತಿ ಸದಸ್ಯ ನಾಗಣ್ಣ ಆತ್ಮಹತ್ಯೆಗೆ ಯತ್ನಿಸಿದ ಹಿನ್ನೆಲೆಯಲ್ಲಿ ಪ್ರಕರಣದ ಸತ್ಯಾಂಶ ಅರಿಯಲು ಹುಳಿಯಾರು ಹೋಬಳಿಯ ಕೆಂಕೆರೆ ಗ್ರಾಮಕ್ಕೆ ಬಂದಿದ್ದ ಜಿಲ್ಲಾ ಪಂಚಾಯಿತಿ ಸಿಇಒ ಅನೀಸ್ ಕಣ್ಮಣಿ ಜಾಯರ್ ಅವರು ನಾಗಣ್ಣನ ಕಾಮಗಾರಿ ವೀಕ್ಷಿಸದೆ ಊರಿನ ಚರಂಡಿ ನೀರು ಬೀದಿ ದೀಪದ ಸಮಸ್ಯೆ ಆಲಿಸಿ ಪರಿಹಾರಕ್ಕೆ ಸೂಚಿಸಿ ನಿರ್ಗಮಿಸಿದರು. ನಾಗಣ್ಣ ಅವರು ಮಾಡಿದ್ದಾರೆ ಎನ್ನಲಾದ ಕಾಮಗಾರಿ ದಾಖಲಾತಿ ಪರಿಶೀಲಿಸಿದ ಸಂದರ್ಭದಲ್ಲಿಯೇ ಊರಿನ ಮೂಲ ಸೌಕರ್ಯಗಳ ಸಮಸ್ಯೆಗಳನ್ನು ಗ್ರಾಮಸ್ಥರು ಎಳೆಎಳೆಯಾಗಿ ಬಿಚ್ಚಿಟ್ಟರು. ಶುದ್ದ ನೀರಿನ ಘಟಕವಿದ್ದರೂ ಶುದ್ದ ನೀರು ಸಿಗುತ್ತಿಲ್ಲ. ಚರಂಡಿಗಳಲ್ಲಿ ಕೊಳಜೆ ತುಂಬಿ ಸೊಳ್ಳೆಗಳ ಆಶ್ರಯ ತಾಣವಾಗಿದೆ. ಹೀಗೆ ಅನೇಕ ಸಮಸ್ಯೆಗಳನ್ನು ವಿವರಿಸಿದರು. ಅಲ್ಲದೆ ಖುದ್ದು ವೀಕ್ಷಿಸುವಂತೆ ಪಟ್ಟು ಹಿಡಿದರು. ತಕ್ಷಣ ಗ್ರಾಮ ಪ್ರದಕ್ಷಿಣೆಗೆ ಹೊರಟ ಸಿಇಒಗೆ ಗ್ರಾಮ ಪಂಚಾಯಿತಿ ಕಚೇರಿ ಹಿಂಭಾಗದಲ್ಲಿಯೇ ಗಿಡಗಿಂಟೆ ಬೆಳೆದಿದ್ದರೂ ಕ್ಲೀನ್ ಮಾಡದ ಬಗ್ಗೆ ಗ್ರಾಮಸ್ಥರು ದೂರು ನೀಡಿದರು. ತಕ್ಷಣ ಪಿಡಿಒಗೆ ಇದೇಂದ್ರೆ ಇದು ಕಚೇರಿ ಬಳಿಯೇ ಹೀಗಿದ್ದರೆ ಇನ್ನು ಊರಿನ ಗತಿಯನ್ನು ಮೊದಲು ಕ್ಲೀನ್ ಮಾಡಿಸಿ ಎಂದರು. ನಂತರ ಶುದ್ದ ನೀರಿನ ಘಟಕದ ವೀಕ್ಷಣೆಗೆ ಹೋಗುತ್ತಿರುವಾಗಲೇ ಮನೆಯಿಂದ ಹೊರಬಂದ ಗೃಹಿಣಿಯರು ಚರಂಡಿ ನೋಡಿ ಮೇಡಂ, ಕ್ಲೀನ್ ಇಲ್ಲದೆ ಕೊಳಚೆಯಿಂದ ತುಂಬಿ ಹೋಗಿದೆ. ಸೊಳ್ಳೆಯಲ್ಲಿ ಹೆಚ್ಚಾಗಿ ಮನೆಯಲ್ಲಿ ಇರಲಾಗದಷ್ಟು ಸೊಳ್ಳೆಗಳ ಕಾಟವಾಗಿದೆ. ಮೊದಲು ಚರಂಡಿ ಕ್ಲೀನ್ ಮಾಡಿಸಿ ಎಂದು ಮನವಿ ಮಾಡಿದರು. ನಂತರ ಪುರಾತನ ಕಲ್ಯಾಣಿ ಬಳಿ ಕರೆದೊಯ್ದ ಗ್ರಾಮಸ್ಥರು ಸೂಕ್ತ ನಿರ್ವಹಣೆ ಇಲ್ಲದೆ ಕಲ್ಯಾಣಿ ಕಲ್ಲುಗಳು ಕುಸಿಯುತ್ತಿವೆ. ಮೊದಲೇ ಜನನಿಬಿಡ ಪ್ರದೇಶದಲ್ಲಿ ಕಲ್ಯಾಣಿ ಇರುವುದರಿಂದ ಮಕ್ಕಳು ಆಟವಾಡುವ ಸಂದರ್ಭದಲ್ಲಿ ಬೀಳುವ, ಕತ್ತಲಲ್ಲಿ ಓಡಾಡುವಾಗ ಬೀಳುವ ಭಯ ಇಲ್ಲಿನ ನಿವಾಸಿಗಳನ್ನು ಕಾಡುತ್ತಿದೆ. ಹಾಗಾಗಿ ಕಲ್ಯಾಣಿಗೆ ಕಾಯಕಲ್ಪ ಕಲ್ಪಿಸಿ ಎಂದು ಮನವಿ ಮಾಡಿದರು. ತಕ್ಷಣ ಉದ್ಯೋಗ ಖಾತ್ರಿಯಲ್ಲಿ ಕಲ್ಯಾಣಿ ದುರಸ್ತಿಗೆ ಅವಕಾಶವಿದೆ, ಮಾಡಿಕೊಳ್ಳಿ ಎಂದರು. ಕೊರಟಗೆರೆ ತಾಲೂಕು ದೊಡ್ಡ ನರಸಯ್ಯನಪಾಳ್ಯದಲ್ಲಿ ಯುವಕನ ಮೇಲೆ ಕರಡಿ ದಾಳಿ ಮಾಡಿ ಗಾಯಗೊಳಿಸಿದೆ. ಕೊರಟಗೆರೆ ತಾಲೂಕಿನಲ್ಲಿ ಕರಡಿ ದಾಳಿ ಮುಂದುವರೆದಿದೆ. ಚನ್ನರಾಯನದುರ್ಗ ಹೋಬಳಿ ದೊಡ್ಡ ನರಸಯ್ಯನಪಾಳ್ಯದ ದಿನೇಶ್ ಎಂಬ ಯುವಕನ ಮೇಲೆ ಕರಡಿ ದಾಳಿ ಮಾಡಿ ಗಾಯಗೊಳಿಸಿದೆ. ದಿನೇಶ್ ಬೆಳಗ್ಗೆ ಬಹಿರ್ದೆಸೆಗೆ ಹೋಗಿದ್ದಾಗ ಒಂಟಿ ಕರಡಿ ಏಕಾಏಕಿ ದಾಳಿ ಮಾಡಿ ತಲೆ ಮುಖ ಪರಚಿ ಗಾಯಗೊಳಿಸಿದೆ. ಗಾಯಾಳು ದಿನೇಶ್ ತುಮಕೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಗುಬ್ಬಿ ತಾಲೂಕು ಅರಿವೆ ಸಂದದ 24 ವರ್ಷದ ಯುವಕ ಕಾಣೆಯಾಗಿದ್ದಾನೆ. ಆತನ ಸುಳಿವು ಸಿಕ್ಕರೆ ಮಾಹಿತಿ ನೀಡುವಂತೆ ಆತನ ತಾಯಿ ಕೋರಿದ್ದಾರೆ. ಇಪ್ಪತ್ನಾಲ್ಕು ವರ್ಷದ ತಮ್ಮ ಮಗ ಲೋಕೇಶ್ ಕಳೆದ ಸೋಮವಾರದಿಂದ ನಾಪತ್ತೆಯಾಗಿದ್ದು ಆತನನ್ನ ಹುಡುಕಿಕೊಡಿ ಎಂದು ಗುಬ್ಬಿ ತಾಲೂಕು ಅರಿವೆ ಸಂದ್ರದ ನಾಗಮ್ಮ ಮನವಿ ಮಾಡಿಕೊಂಡಿದ್ದಾರೆ. ತಮ್ಮ ಮಗ ಲೋಕೇಶ್ ಅರಿವೆ ಸಂದ್ರದಿಂದ ಚೇಳೂರಿಗೆ ಹೋಗುವುದಾಗಿ ಹೇಳಿ ಬೈಕೊಂದರಲ್ಲಿ ಕುಳಿತು ಹೋದವನು ಈವರೆಗೂ ಮನೆಗೆ ವಾಪಸ್ಸಾಗಿಲ್ಲವೆಂದು ತಾಯಿ ನಾಗಮ್ಮ ತಮ್ಮ ನೋವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲೋಗೇನೇನದೇ ಗೊತ್ತಿಲ್ಲ. ಸೋಮವಾರ ದಿನ 10 ಗಂಟೆಯಾಗ ಹೋದನು ಚೋಳೂರ್ಗೋಕ್ಕಿನಿ ಬಾರಮ್ಮ ನೀನು
ಆಸ್ಪತ್ರೆ ತಗ ಇರ್ತೀನಿ ಅಂತ ಹೇಳಿ ರಂಗನಾಥ ಶಾಪಿಂತಲೂ ಶಿವಮೂರ್ತಿ ಶಾಪಿಂತಲೂ ಎರಡ್ ಸತಿ ಓಡಾಡಿನಂತೆ. ಓಡಾದನ್ ಯಾರ ಗಾಡಿ ಕಾಯ್ದು ಕಾದು ಸಾಕಾಯ್ತಂತೆ. ನಾವು ಅದ್ ತುಮಕೂರು ಗಡಿಗೆ ಹೋದೆ, ಅದ ಒಂದ್ ಸುದ್ದಿ ಬಂತು. ಎಲ್ಲಾರಾಗಿದ್ರೆ ನೀವು ಸ್ವಾಮಿ ನಾವು ಕಾಪಾಡ್ರಪ್ಪ, ನನ್ನ ಮಗನ್ ಕಾಪಾಡಿಲ್ಲ ನಮ್ಮ ಮನೆ ಕಳ್ಸ್ಕೊಡ್ರಪ್ಪ. ನೀವು ಅಣ್ಣ ತಂದಿರ ಅಕ್ಕ ತಂದಿದೀರ ತಾಯಿ ತಂದಿದ್ದೀರ. ಠಾಣೆಗೆ ದೂರು ನೀಡಿದ್ರು, ಇಲ್ಲಿವರೆಗೂ ಪತ್ತೆಯಾಗಿಲ್ಲ. ಯಾರಿಗಾದರೂ ಪತ್ತೆ ಆದರೆ 8277 4227 755 ಈ ನಂಬರ್ಗೆ ಫೋನ್ ಮಾಡಬೇಕಾಗಿ ಕೋರಿದ್ದಾರೆ. ಸೋಮವಾರ ಒಬ್ಬ ಹುಡುಗ ಹೋಗಿ ಚೋಳೂರು ಹೋಗಿದ್ದಾನೆ. ನಿರ್ವೇಶನ ನಾನು ನಮ್ಮ ಪಕ್ಕದ ನನ್ನ ಫ್ರೆಂಡ್ ಆದ ಹುಡುಗ ತಮ್ಮ ಮಗನಾದ ಹೋಗಿದ್ದಾನೆ. ಅವನು ಹುಡುಕೊಳ್ಬೇಕಂದು ಕೇಳ್ಕೊತಾ ಇದ್ದೀನಿ. ಈ ನಂಬರ್ಗೆ ಕಾಲ್ ಮಾಡಿ ಎಲ್ಲೇ ಇರಲಿ, ದೇಶದಲ್ಲಿ ಆಗಲಿ, 8277 4227 755 ಈ ನಂಬರ್ಗೆ ಫೋನ್ ಮಾಡಬೇಕಾಗಿ ಕೋರಿದ್ದಾರೆ. ವಿದ್ಯಾರ್ಥಿಗಳು ಸಿಕ್ಕುವ ಅವಕಾಶ ಬಳಸಿಕೊಂಡು ಸಾಧನೆ ಮಾಡಿ ಎಂದು ವಿಜಯಪುರದಲ್ಲಿ ಶಾಸಕ ನಾರಾಯಣಸ್ವಾಮಿ ಸಲಹೆ ಮಾಡಿದರು. ವಿದ್ಯಾರ್ಥಿಗಳು ತಮಗೆ ಸಿಗುವ ಅವಕಾಶ ಸದುಪಯೋಗ ಪಡಿಸಿಕೊಂಡು ಜೀವನ ಆರೋಪಿಸಿಕೊಳ್ಳಬೇಕು ಎಂದು ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಹೇಳಿದರು. ದೇವನಹಳ್ಳಿ ತಾಲೂಕಿನ ವಿಜಯಪುರದ ಎನ್ಸ್ಫೈರ್ ಕಾಲೇಜಿನಲ್ಲಿ ಆಯೋಜಿಸಿದ 2018-19 ಸಾಲಿನ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗೆ ಹಾಗೂ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಉದ್ಘಾಟಿಸಿ ಮಾತನಾಡಿ, ಅಂಕಪಟ್ಟಿ ಹಾಗೂ ಅರ್ಹತಾ ಪ್ರಮಾಣಪತ್ರ ಪಡೆಯುವುದು ನಿಜವಾದ ಶಿಕ್ಷಣವಲ್ಲ, ಶಿಕ್ಷಣದ ಹಾದಿಯಲ್ಲಿ ಬದುಕಿಸುವ ಜ್ಞಾನವೃದ್ಧಿ ಮಾಡಿಕೊಳ್ಳುವುದು ನಿಜವಾದ ಶಿಕ್ಷಣ ಎಂದರು. ವಿದ್ಯಾಭ್ಯಾಸಕ್ಕೆ ಅಗತ್ಯವಾಗಿರುವ ಹಣಕಾಸಿನ ಸಹಾಯವನ್ನು ಬ್ಯಾಂಕುಗಳಿಂದ ಪಡೆಯಲು ಸಾಧ್ಯವಿದೆ. ಪೋಷಕರ ಮನದಾಳ ಅರ್ಥ ಮಾಡಿಕೊಂಡು ಸಾಕಬೇಕು, ಆಗ ಮಾತ್ರವೇ ಜೀವನದಲ್ಲಿ ಯಶಸ್ಸು ಗಳಿಸಲು ಸಾಧ್ಯವಾಗುತ್ತದೆ ಎಂದರು. ಆಸೆ ಇಟ್ಕೊಂಡು ನಾನು ಈಚೆಗೆ ಬಂದೆ. ನಾನು ಇವತ್ತು ಆ TAPCMS ಅಲ್ಲಿ ಸೇರಿಸ್ಕೊಳಕಾಗಿದ್ರೆ ಇವತ್ತು ಅಸಿಸ್ಟೆಂಟ್ ಸೆಕ್ರೆಟರಿ ಆಗಿರ್ಬೋದಾಗಿತ್ತು ಅಷ್ಟೇ ಹೊರತು ಈ ಮಟ್ಟಕ್ಕೆ ನಾನು ಶಾಸಕನಾಗಿ ನಿಮ್ಮ ಮುಂದೆ ಬಂದು ನಿಂತ್ಕೊಳ್ಳೋ ಶಕ್ತಿ ದೇವರು ನನಗೆ ಕೊಡ್ತಾ ಇದ್ನೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ನೀವು ಸಹ ಉದ್ಯಮಿಗಳಾಗಬೇಕು. ನೀವು ವಿದ್ಯೆ ಕಲಿತ ನಂತರ ನಿಮ್ಮಲ್ಲಿರೋ ಕೌಶಲ್ಯನ ಓರೆ ಹಚ್ಚಿ ನೀವು ಕೂಡ ಒಂದೊಂದು ಉದ್ಯಮಗಳನ್ನು ಸ್ಟಾರ್ಟ್ ಮಾಡೋದಕ್ಕೆ ನೀವು ಪ್ರಯತ್ನ ಪಡಬೇಕು. ಸಂಬಳ ಮತ್ತು ನೌಕರಿ ಬಗ್ಗೆ ನೀವು ಯೋಚನೆ ಮಾಡಬಾರದು. ನಿಮಗೆ ದೇವರು ಎಲ್ಲ ಶಕ್ತಿ ಕೊಟ್ಟಿದ್ದಾನೆ. ಇವತ್ತು ನಿಮಗೆ ಉದ್ಯಮ ಸ್ಟಾರ್ಟ್ ಮಾಡೋದಕ್ಕೆ ದುಡ್ಡಿಲ್ಲ ಅನ್ನೋದು ಕೊರಗು ನಿಮ್ಮಲ್ಲಿ ಇರ್ಕೊಡ್ದು. ಈ ದೇಶದಲ್ಲಿ ಎಲ್ಲಾ ಬ್ಯಾಂಕ್ಗಳಲ್ಲೂ 10 ಲಕ್ಷದಿಂದ ಕೋಟಿವರೆಗೂ ನಿಮಗೆ ಸಾಲ ಕೊಡ್ತಾರೆ. ನೀವು ಉದ್ಯಮ ಸ್ಟಾರ್ಟ್ ಮಾಡಬೇಕಷ್ಟೇ. ಯಾವುದೇ ಚಿಕ್ಕ ಒಂದು ಉದ್ಯಮ ಆಗಲಿ, ವ್ಯಾಪಾರ ಮಾಡಬೇಕು, ಅದಕ್ಕೊಂದು ಚಿಕ್ಕ ಉದಾಹರಣೆ ನಾನು ಕೊಡ್ತೀನಿ. ಕಾಲೇಜಿನ ಅಧ್ಯಕ್ಷ ಪ್ರೊಫೆಸರ್ ಶಶಿಧರ್, ಶೇಖ್ ಫಕ್ರುದ್ದೀನ್, ಮಹಾಂತೇಶಪ್ಪ, ದೇವರಾಜ ಕುಮಾರಸ್ವಾಮಿ ಇತರರು ಇದ್ದರು. ಮಾಗಡಿಯ ಗಂಗಾಧರೇಶ್ವರ ಶಾಲೆಯಲ್ಲಿ ಸಂಸ್ಥಾಪಕರ ದಿನಾಚರಣೆ, ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಣೆ ಕಾರ್ಯಕ್ರಮ ಏರ್ಪಾಡಾಗಿತ್ತು. ಮಾಗಡಿಯ ಗಂಗಾಧರೇಶ್ವರ ಪ್ರೌಢಶಾಲೆಯಲ್ಲಿ ಸಂಸ್ಥಾಪಕರ ದಿನಾಚರಣೆ, ನಿವೃತ್ತ ಅಧ್ಯಾಪಕರಿಗೆ ಸನ್ಮಾನ ಸಮಾರಂಭ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಣೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ತಹಸೀಲ್ದಾರ್ ಶಿವಕುಮಾರ್ ಉದ್ಘಾಟಿಸಿ ಮಾತನಾಡಿ, ಪ್ರತಿ ವರ್ಷದ ಗುರು ಪೂರ್ಣಿಮೆಯಂದು ಗುರುಗಳನ್ನು ನೆಡೆದು ನಿವೃತ್ತಿ ಹೊಂದಿದ ಗುರುಗಳಿಗೆ ಸನ್ಮಾನಿಸುವ ಪದ್ದತಿ ಹಾಗೂ ಶಾಲಾ ಮಕ್ಕಳಿಗೆ ದಾನಿಗಳು ನೀಡುವ ಉಚಿತ ಸಮವಸ್ತ್ರ ಹಾಗೂ ನೋಟ್ ಪುಸ್ತಕ ವಿತರಿಸುತ್ತಿರುವುದು ಉತ್ತಮ ಕಾರ್ಯ ಎಂದರು. ನಾವೆಲ್ಲರೂ ಅನ್ನ ಕೊಡುವ ರೈತ ಮತ್ತು ವಿದ್ಯೆ ಕಲಿಸುವ ಗುರುಗಳನ್ನು ಎಂದಿಗೂ ಮರೆಯಬಾರದು. ಗುರುಗಳಿಗೆ ಹೆಚ್ಚಿನ ಮಹತ್ವ ನೀಡಿ ವಿದ್ಯೆ ಕಲಿತಾಗಲೇ ಉನ್ನತ ಮಟ್ಟಕ್ಕೆ ತಲುಪಲು ಸಾಧ್ಯ. ಗಂಗಾಧರೇಶ್ವರ ಶಾಲೆಯ ಆಡಳಿತ ಮಂಡಳಿ ಗುರು ಪೂರ್ಣಿಮೆಯಂದು ಇಂತಹ ಕಾರ್ಯಕ್ರಮ ಆಯೋಜಿಸಿರುವುದು ಸಂತಸದ ವಿಷಯ ಎಂದರು. ಶಿಕ್ಷಕರನ್ನ ನಾವು ಮರೀಬಾರದು. ಕಾರಣ ಏನಂದ್ರೆ ಶಿಕ್ಷಕರು ನಮ್ಮ ಜೀವನವನ್ನ ರೂಪಿಸಿಕೊಳ್ಳಲಿಕ್ಕೆ ಮತ್ತು ಬದುಕನ್ನ ನಿರ್ವಹಣೆ ಮಾಡಲಿಕ್ಕೆ ಮತ್ತು ಜಗತ್ತಿನಲ್ಲಿರ್ತಕ್ಕಂಥ ಜ್ಞಾನವನ್ನ ಪಡೆಯಲಿಕ್ಕೆ ಶಿಕ್ಷಕರು ನಮಗೆ ಮಾರ್ಗದರ್ಶಕರಾಗಿರುವ ರೀತಿ ನಮಗೆ ಅನ್ನದಾನ ಇರೋರು ಅವರ ಒಂದು 24ನೇ ಪುಣ್ಯ ದಿನದಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಹಳ ಉತ್ತಮವಾದಂಥ ಒಂದು ಕಾರ್ಯಕ್ರಮ ಆಗಿದೆ. ಕಾರಣ ಅವರ ಹೆಸರೇ ಹೇಳುವಂತೆ ಅನ್ನದಾನ. ಸುಮಾರು ಕುಟುಂಬಗಳಿಗೆ ಅವರು ಅನ್ನದಾತರಾಗಿದ್ದಾರೆ. ಆ ಒಂದು ಸ್ಮರಣೆಯನ್ನು ನಾನು ಈ ಸಂದರ್ಭದಲ್ಲಿ ನೆನೆಸಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಶಾಲೆ ಸಂಸ್ಥಾಪಕ ಅನ್ನದಾನಯ್ಯರವರ ಮಗ ಸೋಮಶೇಖರ್ ಮಾತನಾಡಿ, ನಮ್ಮ ತಂದೆ ಹಲವು ಜಿಲ್ಲೆಗಳಲ್ಲಿ ಗ್ರಾಮೀಣ ಭಾಗದ ಜನತೆಯ ಕಷ್ಟ ಸುಖ ತಿಳಿದು ಗಂಗಾಧರೇಶ್ವರ ವಿದ್ಯಾಸಂಸ್ಥೆಗಳನ್ನು ತೆರೆದು ಗುರು ವೃಂದಕ್ಕೆ ಉದ್ಯೋಗ ಹಾಗೂ ಸಾವಿರಾರು ಮಕ್ಕಳಿಗೆ ವಿದ್ಯಾದಾನ ಕೊಟ್ಟಿದ್ದಾರೆ. ನಾವು ಸಹ ಅವರ ಮಾರ್ಗದಲ್ಲಿಯೇ ನಡೆದು ನಮ್ಮ ಗ್ರಾಮೀಣ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುತ್ತೇವೆಂದು ಹೇಳಿದರು.
ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಗ್ರಾಮೀಣ ಭಾಗದಲ್ಲಿ ಇರತಕ್ಕಂತಹ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತಾಂತ್ರಿಕತೆಯಲ್ಲಿ ಇರ್ತಕ್ಕಂಥ ಈ ಸಮಾಜದಲ್ಲಿ ತಾಂತ್ರಿಕತೆಯಲ್ಲಿ ವಿದ್ಯೆಯನ್ನು ಕೊಡಬೇಕು. ಅವ್ರಿಗೆ ಅನ್ನತಕ್ಕಂಥ ಒಂದು ಉದ್ದೇಶನ ಇಟ್ಕೊಂಡು ಹಲವಾರು ಯೋಜನೆಗಳನ್ನು ನಾವು ಸಂಸ್ಥೆಯಲ್ಲಿ ಆಡಳಿತ ಮಂಡಳಿ ನಂಬಿಕೊಂಡಿದ್ದೇವೆ. ಅದನ್ನು ಪ್ರಗತಿ ಅದನ್ನು ಹಂತ ಹಂತವಾಗಿ ಅದನ್ನು ನಾವು ಸಾಧಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ತಾಲೂಕಿನಲ್ಲೇ ಒಂದು ಮಾದರಿ ಶಾಲೆಯನ್ನಾಗಿ ಮಾಡೋದಕ್ಕೆ ಈ ರಾಮನಗರ ಜಿಲ್ಲೆಯಲ್ಲಿ ಮಾಗಡಿ ತಾಲೂಕಿನಲ್ಲಿ ಅತ್ಯಂತ ಮಾದರಿಯಾದಂಥ ಶಾಲೆಯನ್ನು ಈ ಶಾಲೆಯನ್ನು ಮಾಡಬೇಕು ಅನ್ನತಕ್ಕಂಥ ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೇವೆ. ಓಕೆ ಸರ್. ಪುರಸಭೆ ಮಾಜಿ ಅಧ್ಯಕ್ಷ ಸೀತಾರಾಮ್, ಕ್ಷೇತ್ರ ಸಂಪನ್ಮೂಲ ಅಧಿಕಾರಿ ವಿರೂಪಾಕ್ಷ, ಶಾಲೆ ಅಧ್ಯಕ್ಷ ಚಂದ್ರಶೇಖರ್ ಇತರರು ಇದ್ದರು. ಶಿಡ್ಲಘಟ್ಟದಲ್ಲಿ ಚಂದ್ರಶೇಖರ ಆಜಾದ್ ಭಗತ್ ಸಿಂಗ್ ಜನ್ಮದಿನವನ್ನು ಆಚರಿಸಲಾಯಿತು. ಯುವಜನತೆಯಲ್ಲಿ ರಾಷ್ಟ ಪ್ರೇಮವನ್ನು ಬೆಳೆಸುವುದರ ಜೊತೆಗೆ ರಕ್ತದ ಕೊರತೆಯಿಂದಾಗಿ ಅಪಾಯದಲ್ಲಿರುವ ಜನತೆಯನ್ನು ಉಳಿಸಲು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವಂತಹ ಮಾನವೀಯತೆಯನ್ನು ಬೆಳೆಸುವಂತಹ ಅಗತ್ಯವಿದೆ ಎಂದು ಬಿಜೆಪಿ ತಾಲೂಕು ಅಧ್ಯಕ್ಷ ಬಿಸಿ ನಂದೀಶ್ ತಿಳಿಸಿದರು. ಶಿಡ್ಲಘಟ್ಟದಲ್ಲಿ ಕ್ರಾಂತಿವೀರ ಚಂದ್ರಶೇಖರ್ ಆಜಾದ್ ಹಾಗೂ ಭಗತ್ ಸಿಂಗ್ ರವರ ಜನ್ಮ ದಿನಾಚರಣೆಯ ಅಂಗವಾಗಿ ಭಾರತೀಯ ಜನತಾ ಪಾರ್ಟಿ, ಯುವಮೋರ್ಚಾ ಹಾಗೂ ರಾಷ್ಟೋತ್ಥಾನ ರಕ್ತನಿಧಿಯ ಸಹಯೋಗದಲ್ಲಿ ಸ್ವಯಂ ಪ್ರೇರಿತ ಬೃಹತ್ ರಕ್ತದಾನ ಶಿಬಿರದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದರು. ಕಳೆದ 5 ವರ್ಷಗಳಿಂದ ನಮ್ಮ ಪಕ್ಷದ ವತಿಯಿಂದ ನಿರಂತರವಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು ಉತ್ತಮವಾದ ಬೆಂಬಲ ವ್ಯಕ್ತವಾಗುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಸಿಬ್ಬಂದಿ ರಕ್ತದಾನ ಮಾಡಿದರು. ಚಂದ್ರಶೇಖರ್ ಆಜಾದ್ ಮತ್ತು ಭಗತ್ ಸಿಂಗ್ ಅವರ ತ್ಯಾಗ ಮತ್ತು ಬಲಿದಾನದ ಸ್ವಾತಂತ್ರ್ಯಕ್ಕಾಗಿ ಅವರ ಬಲಿದಾನವನ್ನು ಸ್ಮರಿಸುತ್ತಾ ನಾವು 5ನೇ ವರ್ಷ ಇದು ನಾವು ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾವು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿ ಯುವಜನತೆಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಆ ಮಹನೀಯರನ್ನ ಒಂದು ಸವಿನೆನಪಿಗಾಗಿ ಅವರ ಸ್ಮರಿಸತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಆದರೆ ಯುವಜನತೆ ಕೂಡ ಅದನ್ನ ಅವರ ತ್ಯಾಗ ಬಲಿದಾನವನ್ನು ಅರ್ಥ ಮಾಡಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಯುವಜನತೆ ದೇಶಕ್ಕೆ ಹಾಗೂ ಏನಾದರೂ ಕೊಡುಗೆ ಕೊಡುವಂಥ ಜ್ಞಾನ ಬುದ್ಧಿ ತಿಳುವಳಿಕೆ ಅವ್ರಿಗೆ ಬರಲಿ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ನಾವು ಈ ಕಾರ್ಯವನ್ನು ನಾವು ಮಾಡ್ತಿದ್ದೀವಿ. ಬಹುಶಃ ಮುಂದಿನ ದಿನಗಳಲ್ಲಿ ಈ ರಕ್ತದಾನ ಶಿಬಿರದಲ್ಲಿ 140 ಯೂನಿಟ್ ರಕ್ತ ಸಂಗ್ರಹವಾಯಿತು. ಈ ಸಂದರ್ಭದಲ್ಲಿ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ನವೀನ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುರೇಂದ್ರಗೌಡ ಹಾಗೂ ಮುಂತಾದವರು ಹಾಜರಿದ್ದರು. ಮಾಗಡಿ ತಾಲೂಕು ತಗ್ಗಿಕುಬ್ಬೆ ಗ್ರಾಮ ಪಂಚಾಯಿತಿ ಸಭೆ ನಡೆದು ಉದ್ಯೋಗ ಖಾತ್ರಿ ಯೋಜನೆ ಕಾಮಗಾರಿ ಕುರಿತು ಚರ್ಚಿಸಲಾಯಿತು. ಮಾಗಡಿ ತಾಲೂಕಿನ ತಗ್ಗಿಕುಬ್ಬೆ ಗ್ರಾಮ ಪಂಚಾಯಿತಿಯಲ್ಲಿ ಈ ಸಾಲಿನ ಗ್ರಾಮಸಭೆ ನಡೆಯಿತು. ಮಾಗಡಿ ತಾಲೂಕು ಕಸಬಾ ಹೋಬಳಿಯ ತಗ್ಗಿಕುಬ್ಬೆ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮಸಭೆಯ ನೋಡಲ್ ಅಧಿಕಾರಿ ರೇಷ್ಮೆ ಇಲಾಖೆಯ ಸಹಾಯಕ ನಿರ್ದೇಶಕ ತಿಮ್ಮಯ್ಯ ನೇತೃತ್ವದಲ್ಲಿ ನಡೆಯಿತು. ಗ್ರಾಮಸಭೆಯಲ್ಲಿ ಗ್ರಾಮಸ್ಥರು ತಮ್ಮ ಗ್ರಾಮಗಳ ಮೂಲಭೂತ ಸಮಸ್ಯೆಗಳನ್ನು ಹೇಳಿಕೊಂಡಾಗ ಪಿಡಿಒ ನಾಗರಾಜು ಆದಷ್ಟು ಬೇಗ ಪರಿಹರಿಸುವ ಭರವಸೆ ನೀಡಿದರು. ಮತ್ತು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲವೊಂದು ಕಾಮಗಾರಿಗಳು ಮುಗಿದು ಅವರವರ ಖಾತೆಗೆ ಹಣ ಸಂದೇಯವಾಗಿಲ್ಲ ಎಂದು ಗ್ರಾಮಸ್ಥರು ಹೇಳಿದರು. ಮುಂದಿನ ಸಭೆಗೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಕರೆಸುವಂತೆ ಗ್ರಾಮಸ್ಥರು ನೋಡಲ್ ಅಧಿಕಾರಿಗಳಿಗೆ ಮನವಿ ಮಾಡಿದರು. ಪಂಚಾಯಿತಿ ಅಧ್ಯಕ್ಷೆ ದೇವರಾಜಮ್ಮ ಮಾತನಾಡಿ, 2017-18 ಸಾಲಿನಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಮಗಾರಿ ಕುಂಠಿತವಾಗಿದ್ದು ಎಲ್ಲ ಸದಸ್ಯರು ಒಮ್ಮತದಿಂದ ಕೈಜೋಡಿಸಿದಾಗಲೇ ಪಂಚಾಯಿತಿ ಪ್ರತಿ ಗ್ರಾಮಗಳು ಅಭಿವೃದ್ದಿಯಾಗುತ್ತವೆ. ಸರ್ಕಾರ ನರೇಗಾ ಯೋಜನೆಯಡಿ ಕೆಲಸ ಮಾಡಲು ಯಾವುದೇ ಮಿತಿಯಿಟ್ಟಿಲ್ಲ. ಹಾಗಾಗಿ ಗ್ರಾಮಸ್ಥರು ಹಾಗೂ ಸದಸ್ಯರು ಒಂದಾಗಿ ನರೇಗಾ ಕಾಮಗಾರಿ ಮಾಡಿ ತಮ್ಮ ಗ್ರಾಮವನ್ನು ಅಭಿವೃದ್ದಿಗೊಳಿಸಲು ಕೈಜೋಡಿಸಬೇಕೆಂದು ಹೇಳಿದರು. ನಾನಾಗಿರೋದ್ರಿಂದ ತೈಕುಪ್ಪೆ ಗ್ರಾಮ ಪಂಚಾಯಿತಿಯಲ್ಲಿ NRC ನರೇಗಾ ವತಿಯಿಂದ ಜನಗಳು ಅದರಿಂದ ಸದುಪಯೋಗ ಪಡಿಸ್ಕೋಬೇಕು ಅಂತಿದೆ. ಇವತ್ತಿನ ದಿವಸ ಅಲ್ಲಿ ಗ್ರಾಮೀಣ ಪ್ರದೇಶದ ಜನಗಳು ನಗರಸಭೆಗೆ ನಗರ ವ್ಯಾಪ್ತಿ ಅಂತವರಿಗೆ ವಲಸೆ ಹೋಗುವುದನ್ನು ತಪ್ಪಿಸೋಕ್ಕೋಸ್ಕರ ಗ್ರಾಮೀಣ ಪ್ರದೇಶದಲ್ಲಿ NRG ಕೈಗೆತ್ತಿಕೊಂಡು ಅವರು ಏನು ಈ 3 ಮಾನವ ದಿನಗಳು ಏನಿದ್ದಾವೆ ಅದನ್ನು ಸದುಪಯೋಗ ಪಡಿಸ್ಕೊಂಡು ಈ ನಮ್ಮ ಸರ್ಕಾರದಿಂದ ಅವರು 365 ದಿನದಲ್ಲಿ 3 ಮಾನವ ದಿನವನ್ನು ಕೈಗೆತ್ತಿಕೊಂಡು ಅದರಿಂದ ಬರ್ತಕ್ಕಂಥ ಈ ಗಂಡಸು ಹೆಂಗಸು ಅನ್ನೋದು ಸಮಾನವೇ. ನೋಡಲ್ ಅಧಿಕಾರಿ ರೇಷ್ಮೆ ಇಲಾಖೆಯ ತಿಮ್ಮಯ್ಯ ನರೇಗಾ ಯೋಜನೆಯಡಿ ಎಲ್ಲ ಜಾತಿ ವರ್ಗದ ಜನರಿಗೆ ಉದ್ಯೋಗ ಕಲ್ಪಿಸುವ ದೃಷ್ಟಿಯಿಂದ ಪ್ರತಿ ಹಳ್ಳಿಗಳ ಸ್ವಾವಲಂಬನೆಗಾಗಿ ಕೇಂದ್ರ ಸರ್ಕಾರ ಮಹಾತ್ಮಗಾಂಧಿ ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೆ ತಂದಿದ್ದು ಇದರ ಸದುಪಯೋಗವನ್ನು ಗ್ರಾಮಸ್ಥರು ಪಡೆಯಬೇಕು ಎಂದು ಮನವಿ ಮಾಡಿಕೊಂಡರು. ಗ್ರಾಮಸಭೆಗೆ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಮತ್ತೆ ಈ ಯೋಜನೆ ನರೇಗಾ ಮತ್ತು ಎಲ್ಲ ಇಲಾಖಾ ಯೋಜನೆಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ರೈತರು ಆರ್ಥಿಕವಾಗಿ ಸಮಗ್ರವಾಗಿ ಮೇಲೆ ಬರಬೇಕು, ಈ ಗ್ರಾಮಸಭೆಯ ಯಶಸ್ಸನ್ನು ಕಾಣಬೇಕು ಅಂತ ನಾನು ಈ
ಗ್ರಾಮ ಸಭೆಯ ಮೂಲಕ ಎಲ್ಲ ರೈತ ಬಾಂಧವರಲ್ಲಿ ನಾನು ಕೋರ್ಕೊಳ್ತೀನಿ. ಸರ್, ಇವತ್ತು ಯಾವ್ಯಾವ ಇಲಾಖಾ ಅಧಿಕಾರಿಗಳು ಭಾಗವಹಿಸಿದ್ರು? ಇವತ್ತಲ್ಲಿ ಕೃಷಿ ಇಲಾಖೆಯವರು, ತೋಟಗಾರಿಕಾ ಇಲಾಖೆಯವರು, ಪಶುಸಂಗೋಪನೆ ಇಲಾಖೆಯವರು, ರೇಷ್ಮೆ ಇಲಾಖೆಯವರು, ಎಲ್ಲ ಲೈನ್ ಡಿಪಾರ್ಟ್ಮೆಂಟ್ಸು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆಯಾ ಇಲಾಖೆಯ ಸವಲತ್ತನ್ನು ಕೊಡೋದ್ರ ಬಗ್ಗೆ ಎಲ್ಲ ಗ್ರಾಮಸ್ಥರಿಗೆ ಮತ್ತೆ ಬೆಳೆಗಾರರಿಗೆ ಮನವರಿಕೆ ಮಾಡಿಕೊಟ್ಟಿರ್ತಾರೆ. ಇದು ಸದುಪಯೋಗ ಆಗಿದೆ ಅಂತ ನಾನು ಭಾವಿಸ್ತೇನೆ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ವೈ ಟಿ ತಿಮ್ಮಯ್ಯ, ರೇಷ್ಮೆ ಸಹಾಯಕ ನಿರ್ದೇಶಕರು, ರೇಷ್ಮೆ ಇಲಾಖೆ. ಸಭೆಯಲ್ಲಿ ಪಿಡಿಒ ನಾಗರಾಜ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕೃಷ್ಣ, ಕಾರ್ಯದರ್ಶಿ ರಾಮಕೃಷ್ಣಯ್ಯ, ಅಗ್ರಮಾಡಿ ಕಾರ್ಯಕರ್ತೆಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು. ಶ್ರೀನಿವಾಸಪುರ ಪದವಿ ಕಾಲೇಜು ಕೊಠಡಿ ದುರಸ್ತಿಗೊಳಿಸಲು ಒತ್ತಾಯಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಶ್ರೀನಿವಾಸಪುರದ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ತಮ್ಮ ಕಾಲೇಜಿನ ಕೊಠಡಿ ಹಾಗೂ ಕಾಂಪೌಂಡ್ ಗೋಡೆಗಳನ್ನು ಪುನರ್ ನಿರ್ಮಾಣ ಮಾಡಿದ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಥಮ ದರ್ಜೆ ಕಾಲೇಜಿನ ಕೊಠಡಿ ಹಾಗೂ ಕಾಂಪೌಂಡರ್ನ ಚುನಾವಣೆ ನಿಮಿತ್ತವಾಗಿ ಕಳೆದ 6 ತಿಂಗಳಿಂದ ಬಳಸಿಕೊಂಡು ಚುನಾವಣಾ ಕಾರ್ಯಕ್ಕೆ ಸಂಬಂಧಪಟ್ಟ ಕೆಲ ವಸ್ತುಗಳನ್ನು ಭದ್ರಪಡಿಸಲು ಒಂದು ಕೊಠಡಿಯನ್ನು ಬಳಸಿಕೊಂಡಿದ್ದು, ಆ ಕೊಠಡಿಯ ಕಿಟಕಿಗಳಿಗೆ ಸಿಮೆಂಟ್ನಿಂದ ಸಂಪೂರ್ಣವಾಗಿ ಮುಚ್ಚಿ ಕಾಲೇಜಿನ ಕಾಂಪೌಂಡ್ ಗೋಡೆಯನ್ನು ತೆರವುಗೊಳಿಸಿದರು. ಚುನಾವಣೆ ಮುಗಿದು 3 ತಿಂಗಳಾದರೂ ಅಧಿಕಾರಿಗಳು ಕೊಠಡಿ ಹಾಗೂ ಕಾಂಪೌಂಡ್ ಗೋಡೆಯನ್ನು ಸರಿಪಡಿಸದೆ ವಿದ್ಯಾರ್ಥಿಗಳಿಗೆ ಅನಾನುಕೂಲವಾಗಿದೆ. ಈ ಬಗ್ಗೆ ತಾಲೂಕು ದಂಡಾಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಉಪಯುಕ್ತವಾಗುತ್ತಿಲ್ಲವೆಂದು ವಿದ್ಯಾರ್ಥಿಗಳು ಅಸಮಾಧಾನ ವ್ಯಕ್ತಪಡಿಸಿದರು. ಚುನಾವಣೆಗಳ ಅನುಕೂಲಕ್ಕಾಗಿ ನಮ್ಮ ತಾಲೂಕು ಆಫೀಸ್ನವರು ಬಳಸಿಕೊಂಡು ಒಂದು ಕೊಠಡಿಯನ್ನು ಅವರು ಯೂಸ್ ಮಾಡಿಕೊಂಡು ಇನ್ನು ಅದನ್ನು ನಮ್ಮ ತೆರವುಗೊಳಿಸಿಲ್ಲ. ಹಾಗೆ ನಮ್ಮ ಕಾಲೇಜಿನ ಸ್ವಚ್ಛತೆಯನ್ನು ಸಹ ಅವರು ಸರಿಯಾಗಿ ನಿವಾರಿಸಿಲ್ಲ. ಹಾಗೆ ನಮ್ಮ ಕಾಲೇಜಿನ ಗ್ರೌಂಡ್ನ ಗೋಡೆಯನ್ನು ಸ್ಥಗಿತಗೊಳಿಸಿ ಅದನ್ನು ರಿಪೇರ್ ಮಾಡೋಕ್ಕೂ ಅವ್ರು ಯಾರು ಇನ್ನೂ ಬಂದಿಲ್ಲ. ನಾವು 2-3 ಸಲ ಮನವಿ ಪತ್ರಗಳನ್ನ ಕೊಟ್ಟರು, ಅವರು ನಮ್ಗೇನು ರೆಸ್ಪಾನ್ಸ್ ಮಾಡಲಿಲ್ಲ. ಸೊ ಯಾವುದೇ ಕಾರಣಕ್ಕೂ ಇನ್ನ ಮೇಲೆ ರೆಸ್ಪಾನ್ಸ್ ಮಾಡಲಿಲ್ಲ ಅಂದ್ರೆ ನಾವು ತೀವ್ರವಾದ ಹೋರಾಟವನ್ನ ಮಾಡ್ತೀವಿ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ವೈದ್ಯಕೀಯ ಆಯೋಗ ಕಾಯ್ದೆಗೆ ಖಾಸಗಿ ವೈದ್ಯರ ಆಕ್ರೋಶ, ಆಸ್ಪತ್ರೆಗಳಲ್ಲಿ ಓಪಿಡಿ ಸೇವೆ ಬಂದ್ ಮಾಡಿ ಪ್ರತಿಭಟನೆ, ಐಎಂಎ ನೇತೃತ್ವದಲ್ಲಿ ಡಿಸಿ ಮೂಲಕ ಪ್ರಧಾನಿಗೆ ಮನವಿ ಪತ್ರ. ಪವರ್ ಗ್ರಿಡ್ ದೌರ್ಜನ್ಯ ವಿರುದ್ಧ ರೈತರ ಸಿಟ್ಟು, ಪರಿಹಾರ ನೀಡಿದ ನಂತರ ಗ್ರಿಡ್ ಸ್ಥಾಪಿಸಿ ಮಾಗಡಿಯಲ್ಲಿ ರೈತರ ಪ್ರತಿಭಟನೆ. ದೇವರಾಯನ ದುರ್ಗ ನಾಮದ ಚಿಲುಮೆಯಲ್ಲಿ ಪರಿಸರ ಪಾವಿತ್ರ ರಕ್ಷಿಸಿ, ಅರಣ್ಯದಲ್ಲಿ ಮದ್ಯ ಮಾಂಸ ಪುಂಡಾಟಿಕೆಗೆ ಕಡಿವಾಣ ಹಾಕಿ ಹಿಂದೂ ಸಾಮ್ರಾಟ್ ಸೇನೆ, ಜಿಲ್ಲಾಡಳಿತಕ್ಕೆ ಒತ್ತಾಯ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್.